ಎಲ್ಲರಿಗೂ ನಮಸ್ಕಾರ. ಸ್ಯಾಟೋ ಫಾರ್ಮ್ ಸತ್ಯುಕ್ ತಂಡದಿಂದ ಕಬ್ಬು ಬೆಳೆಯುವ ರೈತರಿಗೆ ಒಂದು ಮಾಹಿತಿ ಕೊಡಲು ಬಯಸುತ್ತೇವೆ. ಪ್ರಸ್ತುತ ವಾತಾವರಣ ಪರಿಸ್ಥಿತಿ ಗಮನಿಸಿದರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮಳೆ ಬರುವ ಸಾಧ್ಯತೆ ಕಂಡುಬರುತ್ತಿದೆ. ಇಂತಹ ಸಂದರ್ಭದಲ್ಲಿ ಕಬ್ಬು ಬೆಳೆಯಲ್ಲಿ ಕೆಂಪು ಕೊಳೆತ ಎಂಬ ರೋಗದ ಬಾಧೆ ಹೆಚ್ಚಾಗಿ ಇರುವುದು ಕಂಡುಬರುತ್ತದೆ. ಈ ರೋಗದ ಪ್ರಮುಖ ಕಾರಣ ಜೀವಿಗಳು ಕೊಲೆಟೋಟ್ರೈಕಮ್ ಫಾಲ್ಕಾಟಮ್. ಈ ರೋಗವು ಪ್ರಮುಖವಾಗಿ ಕಾಂಡಗಳ ಮೇಲೆ, ಸೆಟ್ಸ್ಗಳ ಮೇಲೆ ಮತ್ತು ಎಲೆಗಳ ಮೇಲೆ ದಾಳಿ ಮಾಡುತ್ತದೆ. ಈ ರೋಗದ ಪ್ರಮುಖ ರೋಗ ಲಕ್ಷಣಗಳು ಏನೆಂದರೆ, ಮೊದಲ ಬಾಹ್ಯ ರೋಗ ಲಕ್ಷಣಗಳು ಹೆಚ್ಚಾಗಿ ಮೂರನೇ ಮತ್ತು ನಾಲ್ಕನೇ ಎಲೆಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ. ಈ ಎಲೆಗಳು ತುದಿ ಅಂಚಿನಿಂದ ಉದ್ದಕ್ಕೂ ಒಣಗುತ್ತವೆ. ಈ ರೋಗವು ಕಬ್ಬಿನಲ್ಲಿ ಕೆಂಪು ಕೊಳೆತ ರೋಗ ಸೋಂಕಿತ ಭಾಗವು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಅಲ್ಲಿ ಬಿಳಿ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತದೆ. ಈ ರೋಗವು ಮುಖ್ಯವಾಗಿ ಸೋಂಕಿತ ಸೆಟ್ಗಳ ಮೂಲಕ ಇತರ ಸಸ್ಯಗಳಿಗೆ ಹರಡುತ್ತದೆ ಮತ್ತು ಈ ರೋಗವು ಬೆಳೆಯ ಅವಶೇಷಗಳಿಂದ ಕೂಡ ಹರಡುತ್ತದೆ. ಈ ರೋಗವು ಬೆಳೆಯಲ್ಲಿ ಎಲ್ಲ ಹಂತಗಳಲ್ಲಿ ದಾಳಿ ಮಾಡುತ್ತದೆ. ಈ ರೋಗದ ನಿವಾರಣೆಗೆ ಈ ರೋಗವು ಬೆಳೆಯ ಎಲ್ಲ ಹಂತದಲ್ಲಿ ದಾಳಿ ಮಾಡುತ್ತದೆ. ಇದರ ನಿವಾರಣೆಗೆ ಈ ರೋಗವನ್ನು ಹತೋಟಿಗೆ ತರಲು ಬೀಜಗಳ ತುಂಡುಗಳನ್ನು 2.5 kg ಯೂರಿಯಾದೊಂದಿಗೆ 250 liter ನೀರಿನಲ್ಲಿ ಬೆರೆಸಿ, ಅದರ ಜೊತೆಗೆ 1 g/l ಕಾರ್ಬನ್ ಡೈಆಕ್ಸೈಡ್ ಬೆರೆಸಿ ಬೀಜೋಪಚಾರ ಮಾಡಬೇಕು. ಈ ಥರ ಮಾಡುವುದರಿಂದ ಈ ರೋಗವನ್ನು ಹತೋಟಿಗೆ ತರಬಹುದು. ವಂದನೆಗಳು.